ಯಾಕಂದರೆ ಹಿರಿಯ ನಾಯಕರು ಯಡಿಯೂರಪ್ಪ ಅವರು ಅವರ ಸಲಹೆಗಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗಿತ್ತು. ಸೊ ಅದನ್ನು ಚರ್ಚೆಗಳನ್ನು ನಮ್ಮ ಹಿರಿಯರು ಕೂಡ ಮಾಡ್ತಾರೆ. ಯಡಿಯೂರಪ್ಪನವ್ರು ನಮಗೊಂದು ಶಕ್ತಿ, ಆದರೂ ಕೂಡ ಅವರು ಸಾಕಷ್ಟು ಕಡೆ ಪ್ರವಾಸ ಎಲ್ಲವನ್ನು ಮಾಡಿದ್ರು ಕೂಡ ನಾನು ಈ ಹಿಂದೆ ಹೇಳಿದ ಹಲವಾರು ಕಾರಣಗಳಿಂದ ಕೆಲವು ಕಡೆ ನಮಗೆ ಹಿನ್ನಡೆ ಆಯಿತು. ಪ್ರಮುಖವಾಗಿ ನಾವು 3.5 ವರ್ಷ 2 ವರ್ಷ ಕೋವಿಡಲ್ಲೇ ನಾವು ಸಾಕಷ್ಟು ಕೆಲಸವನ್ನು ಮಾಡಿದ್ವಿ. ಸಾಕಷ್ಟು ಸಹಕಾರವನ್ನು ಕೂಡ ಸರ್ಕಾರದಿಂದ ಕೊಟ್ಟಿತ್ತು. ಅದನ್ನು ಬಹುಶಃ ಜನ ಭಾಳ ಬೇಗ ಮರೆತುಕೊಂಡ್ರು ಅನ್ನೋದು ಒಂದು. ಎರಡನೇದು, ಇವತ್ತೇನು ಕಾಂಗ್ರೆಸ್ ಕೆಲವು ಭರವಸೆಗಳನ್ನು ಕೊಟ್ಟಿತ್ತು, 5 ಭರವಸೆಗಳನ್ನು. ಸೊ ಜನ ಅದನ್ನು ಬಹುಶಃ ನಂಬಿ ಇದೆಲ್ಲ ಬಂದರೆ ಬರುತ್ತೆ ನಮಗೆ ಅಂಥೇಳಿ ಅದನ್ನು ನಂಬಿರ್ತಕ್ಕಂಥದ್ದು ಒಂದು. ಮೂರನೇದು, ನಾವು ಏನು ಒಂದು ರಿಸರ್ವೇಷನ್ ಪಾಲಿಸಿ ಸ್ವಲ್ಪ ತೊಗೊಂಬಂದ್ವಿ. ಕೆಲವು ಕಡೆ ಉತ್ತರ ಕರ್ನಾಟಕ ಕಡೆ ಏನು ಬಂಜಾರ ಸಮುದಾಯ ಇತ್ತು, ಅವ್ರದ್ದ ಕಡೆ ಎಲ್ಲ ಕೂಡ ನಮಗೆ ತಿರುಗುಬಾಣ ಆಗಿರ್ತಕ್ಕಂಥದ್ದು. ಕೆಲವು ಕಡೆ ಎಲ್ಲ 2000 1000 ಈ ಥರ ಸುಮಾರು 52 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ಕಡಿಮೆ ಅಂತರದಿಂದ ಸೋತಿರ್ತಕ್ಕಂಥದ್ದು. ಇನ್ನೊಂದು, ನಾವು ಏನು ನಮ್ಮ ಸರ್ಕಾರ ಕೆಲಸ ಮಾಡಿತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಜನಗಳ ಮನಸ್ಸು ಮುಟ್ಟಿಸೋದಕ್ಕೆ ಆಗಲಿಲ್ಲ. ನಾವೇನೇನು ಕೆಲಸ ಮಾಡಿದ್ವಿ ನಮ್ಮ ಬಸವರಾಜ ಬೊಮ್ಮಾಯಿಯವರ ಆಡಳಿತದಲ್ಲಿ, ಅದನ್ನು ಜನಗಳಿಗೆ ಪರಿಣಾಮಕಾರಿಯಾಗಿ ನಾವು ಮುಟ್ಟಿಸೋಕ್ಕಾಗಲಿಲ್ಲ. ಮತ್ತು ಕಾಂಗ್ರೆಸ್ಸವರು ವ್ಯವಸ್ಥಿತವಾಗಿ ಬೆಲೆ ಏರಿಕೆ ಬಗ್ಗೆ ಇರ್ಬೋದು, ಬೇರೆ ಬೇರೆಗಳನ್ನು ಕೂಡ ನಿರಂತರವಾಗಿ ಪ್ರಚಾರವನ್ನು ಮಾಡಿದ್ರು. ಸಹಜವಾಗಿ ನಾವು ಆಡಳಿತ ಪಕ್ಷದವರು ವಿರೋಧ ಪಕ್ಷದ ಬಗ್ಗೆ ಏನೂ ಸಾಕಷ್ಟು ನಾವು ವಿರೋಧ ಮಾಡೋಕ್ಕಾಗಲ್ಲ. ಆಡಳಿತ ಪಕ್ಷದಲ್ಲಿರುವಂಥ ಉಳುಕುಗಳನ್ನ ಸಣ್ಣ ಪುಟ್ಟ ಹುಡುಕಿ ನಿರಂತರವಾಗಿ ಅವರು ಮಾಡಿದ್ರು. ಸೊ ಇವತ್ತು ಗೆಲುವಾಗಿದೆ ಅವರಿಗೆ, ಬಟ್ ಈ ಗೆಲುವೇನು ಶಾಶ್ವತ ಅಲ್ಲ. ಖಂಡಿತವಾಗಿ ಮತ್ತೆ ನಾವು ಸೋಲೇ ಗೆಲುವಿಗೆ ಸೋಪಾನ. ನಾವು ಮತ್ತೆ ಮುಂದಿನ ಆಡಳಿತಾವಧಿಯಲ್ಲಿ ಮುಂದಿನ ಸರ್ಕಾರ ಮತ್ತೆ ಭಾರತೀಯ ಜನತಾ ಪಾರ್ಟಿ ತರೋದಕ್ಕೆ ಮತ್ತು ಲೋಕಸಭಾ ಚುನಾವಣೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾವು ಈಗಲಿಂದಲೇ ಸನ್ನದ್ಧರಾಗ್ತಾ ಇದ್ದೀವಿ.